ಪ್ರಾಮಾಣಿಕವಾಗಿದೆ ಅಂತ ಅನ್ನೋದು ಅವ್ರನ್ನ ಹೀರೋಯಿಸಮ್ ಹೇಳೋದು ಏನು ಬೇಕಿಲ್ಲ. ಇನ್ನು ಬೆಂಗಳೂರು ಮೈಸೂರು ಹೈವೆ ಬಗ್ಗೆ ರಾಜಕೀಯ ಮಾತ್ರ ಮುಂದುವರೆದಿದೆ. ಇಷ್ಟು ದಿನ ಕ್ರೆಡಿಟ್ಗೋಸ್ಕರ ರಾಜಕೀಯ ಪಕ್ಷಗಳ ನಡುವೆ ಫೈಟ್ ನಡೀತಾ ಇತ್ತು, ಈಗ ಎಕ್ಸ್ಪ್ರೆಸ್ ವೇ ಕ್ರೆಡಿಟ್ ವಾರ್ ಆಯಿತು. ಅದರ ಪ್ರಯೋಜನದ ಬಗ್ಗೆ ಪ್ರಶ್ನೆಗಳು ಎದ್ದಿವೆ. ಈ ರಸ್ತೆ ಪ್ರಯೋಜನ ಏನು ಅನ್ನೋ ಬಗ್ಗೆ HDK ಸಾಲು ಸಾಲು ಟ್ವೀಟ್ ಮಾಡಿ ಪ್ರಶ್ನೆಗಳನ್ನ ಕೇಳಿದ್ದಾರೆ. ದಶಪಥ ಯಾರಿಗೆ ಉಪಯೋಗ, ಹಣ ಮಾಡೋಕೆ ಯಾರಿಗೆ ರಹದಾರಿ ಆಯಿತು, ಹೆದ್ದಾರಿ ಉದ್ದಕ್ಕೂ ಇರೋ ಜನರಿಗೆ ನಯಾ ಪೈಸೆ ಉಪಯೋಗ ಇದರಿಂದ ಇದೆಯಾ, ರಾಮನಗರ ಚನ್ನಪಟ್ಟಣ ಮದ್ದೂರು ಜನರಿಗೆ ಏನು ಉಪಯೋಗ ಆಗಿದೆ ಇದರಿಂದ ಅಂಥೇಳಿ ಸಾಲು ಸಾಲು ಟ್ವೀಟ್ ಮಾಡಿ ಪ್ರಶ್ನೆಗಳನ್ನ ಕೇಳಿದ್ದಾರೆ. ಕೆಲವರು ಪಾಲಿಗೆ ಎಕ್ಸ್ಪ್ರೆಸ್ ವೇ ದೊಡ್ಡ ATM ಆಗ್ಬಿಟ್ಟಿದೆ, ಹೆದ್ದಾರಿಯ ಅಸಲಿ ಅಂಶಗಳನ್ನ ಪಟ್ಟಿ ಮಾಡಿದ್ರೆ ಕನ್ನಡಿಗರಿಗೆ ಇದರಿಂದ ನಿರಾಸೆ ಆಗುತ್ತೆ, ನೋವಾಗುತ್ತೆ, ಹತಾಶೆ ಆಗುತ್ತೆ ಅಂಥೇಳಿ ಟ್ವಿಟರ್ನಲ್ಲಿ HDK ಸರಣಿ ಪ್ರಶ್ನೆಗಳನ್ನ ಕೇಳಿದ್ದಾರೆ, ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಇಷ್ಟು ದಿನ ಕ್ರೆಡಿಟ್ ಫೈಟ್ ನಡೀತು, ಈಗ ನೋಡಿದ್ರೆ ಅದರಿಂದ ಪ್ರಯೋಜನ ಏನು, ಅದ್ರ ಬಗ್ಗೆ ಪ್ರಶ್ನೆಯನ್ನ ಕುಮಾರಸ್ವಾಮಿ ಅವರು ಎತ್ತಿದ್ದಾರೆ. ಚುನಾವಣೆ ಸಂದರ್ಭದಲ್ಲಿ ನಾವು ನೋಡೋದಾದ್ರೆ ಈಗ ಮಂಡ್ಯ ಭಾಗವನ್ನ BJP ನಾಯಕರು ಟಾರ್ಗೆಟ್ ಮಾಡಿದ ಯಾತಕ್ಕೋಸ್ಕರ ಅಂತೇಳಿ ಚರ್ಚೆಗಳು ನಡೀತಾಲೇ ಇದೆ. ಅಂದ್ರೆ ಮಂಡ್ಯದಿಂದಲೇ ಈ ಎಕ್ಸ್ಪ್ರೆಸ್ ವೇನ ಉದ್ಘಾಟನೆ ನರೇಂದ್ರ ಮೋದಿ ಅವರು ಯಾಕೆ ಮಾಡಿದ್ರು ಅಂತ ಅದು ಅವರ ಸ್ಟ್ರಾಟಜಿ. ಇನ್ನೊಂದು ಕಡೆ ನಾವು ನೋಡೋದಾದ್ರೆ ಈಗ ಅದರಿಂದ ಪ್ರಯೋಜನ ಏನಾಯ್ತು, ಹೆದ್ದಾರಿ ಉದ್ದಕ್ಕೂ ಇರೋ ಜನರಿಗೆ ನಯಾ ಪೈಸೆ ಉಪಯೋಗ ಅದರಿಂದ ಸಿಕ್ಕಿದೆಯಾ, ರಾಮನಗರ ಚನ್ನಪಟ್ಟಣ ಮದ್ದೂರು ಜನರಿಗೆ ಇದರಿಂದ ಉಪಯೋಗ ಏನಾಗಿದೆ, ಕೆಲವರ ಪಾಲಿಗೆ ಇದು ಎಕ್ಸ್ಪ್ರೆಸ್ ವೇ ದೊಡ್ಡ ATM ಆಗ್ಬಿಟ್ಟಿದೆ, ಅಂದ್ರೆ ಹಣವನ್ನ ಇಲ್ಲಿ ಹೊಡೆದಿದ್ದಾರೆ ಅಂತ ಹೇಳಿ ಕುಮಾರಸ್ವಾಮಿ ಆರೋಪವನ್ನ ಮಾಡಿರೋದು.